ಸಿ ಇದನ್ನೇ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳೋದು. ಆ ಥರ ಒಂದು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕ್ಯಾರಿಗ್ ನಾನೇ ಹೇಳಿದ್ದು. ವಾಟ್? ಎಸ್, ಐ ಆಮ್ ಜಸ್ಟ್ ಪ್ಲೇಯಿಂಗ್ ಎಮೋಷನಲ್. ಇವನು ಅವನ ಮಗನ ಮೇಲೆ ನನಗೂ ಪ್ರೀತಿ ಇದೆ, ಕಾಳಜಿ ಇದೆ ಅಂತ ತೋರಿಸ್ಕೊಳ್ಳೋದು ಬೇಡ್ವಾ? ಅಷ್ಟಕ್ಕೆ ಕರ್ಕೋಗ್ಬಿಟ್ಟ. ಹೀಸ್ ಅ ಎಮೋಷನಲ್ ಫೂಲ್ ಇವನು. ಆಮೇಲೆ? ಆಮೇಲೇನು, ಅವನ ಫೀಸ್ ಕಟ್ಟಿದ್ನ ಅವನ ಹೆಂಡತಿ ಹೇಳ್ಬೇಡ ಅಂತ ಹೇಳಿದೆ. ಇದಕ್ಕೆಲ್ಲ ಒಪ್ಕೊಂಡ ಅವನು? ಆಬ್ವಿಯಸ್ಲಿ, ನಾನೇನು ಹೇಳಿದ್ರು ಕೇಳ್ತಾನೆ. ಆ ಸುಬ್ಬಲಕ್ಷ್ಮಿ ಹಣ ಅನ್ಸೋದಕ್ಕೋಸ್ಕರ ನೆನ್ನೆ ಪೂರ್ತಿ ತಿರ್ಗಾಡ್ತಿದ್ಲು ಅನ್ಸುತ್ತೆ. ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಇವಾಗ ಅವಳಿಗೆ ಗೊತ್ತಾಗಿರುತ್ತೆ. ಕಷ್ಟಪಡೋದವಳು, ಅದರಿಂದ ಹೇಗಾದ್ರೂ ಲಾಭ ಮಾಡ್ಕೊಳ್ಳೋದು ನಾನು. ಶನಯ, ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಯು, ದೆನ್ ಶುಡ್ ಸೆಲೆಬ್ರೇಟ್ ಇಟ್. ಲೆಟ್ಸ್ ಡೂ ಒನ್ ಥಿಂಗ್, ಶಾಪಿಂಗ್ ಹೋಗೋಣ, ಹಾಗೆ ಅಲ್ಲಿಂದ ಬರ್ತಾ ಏನಾದ್ರು ತಿನ್ಕೊಂಡು ಬಂದ್ಬಿಡೋಣ. ಗುಡ್ ಐಡಿಯಾ. ಯು ಡೂ ಒನ್ ಥಿಂಗ್, ನಿನ್ನ ಕ್ಯಾಬ್ ಬುಕ್ ಮಾಡು, ನಾನು ಪರ್ಸ್ ತಗೊಂಡ್ಬರ್ತೀನಿ. ಓಕೆ ಓಕೆ ಡನ್. ಇಶಾ ಹೊಡೋಣ ಕಪ್. ಫಿಶ್, ಏನಾಯ್ತು ಇಶಾ? ಅಯ್ಯೋ, ನನ್ನ ವ್ಯಾಲೆಟ್ ಮೇಲೇನೆ ಮತ್ತೆ ತಂದ್ಬಿಡ್ತೀನಿ, ಒಂದ್ ನಿಮಿಷ ಮೇಲೋಗಿ ತಂದ್ಬಿಡ್ತೀನಿ. ಹೇ ಇಶಾ, ಇಟ್ಸ್ ಓಕೆ, ಗ್ಯಾರಿ ಕಾರ್ಡ್ ಇದೆ ತಾನೆ, ಮೊದಲು ಶಾಪಿಂಗ್ ಮಾಡೋಣ. ಕೂಲ್. ಈ ಕ್ಯಾಬ್ ಅವ್ರು ಯಾಕೆ ಫೋನ್ ಮಾಡಿಲ್ಲ? ನಾನೇ ಟ್ರೈ ಮಾಡ್ತೀನಿ. ಹಲೋ, ಹಾ ಸರ್, ಎಲ್ಲಿದ್ದೀರಾ? ದೆನ್ ಒಳಗೆ ಬನ್ನಿ. ಯಾಕೆ ಬಿಡ್ತಾ ಇಲ್ವಾ? ಫೋನ್ ಕೊಡಿ ವಾಚ್ಮನ್ಗೆ. ಓಕೆ ಫೈನ್, ಈಗೇನು ಮೇನ್ ಗೇಟ್ ತನಕ ನಾವೇ ನಡ್ಕೊಂಡು ಬರ್ಬೇಕಾ? ಸರಿ. ವಾಟ್ ಹ್ಯಾಪನ್ ಶನಾಯ? ಈ ವಾಚ್ಮನ್ ಬೇಕಂತ ಕಿರಿಕ್ ಮಾಡ್ತಾ ಇದ್ದಾನೆ. ವಾಚ್ಮನ್ ಮಾತ್ರ ಅಲ್ಲ, ಈ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಹೀಗೆ ಆಡ್ತಿದ್ದಾರೆ, ಎಲ್ಲರೂ ನಿನ್ನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಎಸ್, ಚೀಪ್ ಮೈಂಡೆಡ್ ಪೀಪಲ್. ಸರಿ ಬಾ, ಗೇಟ್ವರೆಗೂ ನಡ್ಕೊಂಡೇ ಹೋಗೋಣ. ಓಕೆ ಫೈನ್. ವಾಟ್ ಹ್ಯಾಪನ್ ಶನಾಯ? So I hate this heels, yeah. Are you okay? ನೀನ್ ನಡೀತಿರೋ ರೀತಿ ಸರಿಯಿಲ್ಲ. ಹಿಂಗೆ ನಡ್ಕೊಂಡು ಹೋಯ್ತಿದ್ರೆ ಒಂದಲ್ಲ ಒಂದಿನ ನಿನ್ ಕಾಲ್ ಮುರ್ಕೋತಿಯಾ ಅಂತ ನಿನ್ ಚಪ್ಪಲಿ ನಿನಗೆ ಎಚ್ಚರಿಕೆ ಕೊಡ್ತೈತೆ.